ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತು ಬುಧವಾರ ಬೆಳಗ್ಗೆ ಆರು ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತೇನೆ ನಾನು ಬೆಳಗ್ಗೆ ಬೆಳಗ್ಗೆ ನಾಷ್ಟಕ್ಕೆ ನಾನು ಸ್ಪೆಷಲ್ಲಾಗಿ ಪೂರಿ ಮತ್ತು ಆಲೂ ಭಾಜಿ ಮಾಡತ್ತೇನೆ ನೋಡ್ರಿ ನಾಷ್ಟಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡೇನೆ ಎಕ್ಸ್ಟ್ರಾ ಉಳಿದ್ರೆ ಮಧ್ಯಾಹ್ನ ಚಪಾತಿ ಮಾಡ್ತಾನಲ್ಲ ಅದಕ್ಕಾಗ್ತದಂತೇಳೆ ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡೋಕೆ ಇಡತ್ತೇನಿ ಪನ್ನೀರ್ ಮಸಾಲ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ನಾನು ನೆನ್ನೆ ಪನ್ನೀರ್ ತರ್ಸೋಕ್ಕಾಗಲಿಲ್ಲ ಸೊ ಹಾಗಾಗಿ ಚಿಂಟುಗೆ ಪೂರಿ ಬೇಕಂದ್ರೆ ಬೇಕನ್ನತಿದ್ದ ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಆಲೂ ಭಾಜಿ ಮಾಡತ್ತೇನಿ ಅವ್ನಿಗೆ ಪೂರಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಚಿಂಟುಗ ಅವ ಹೇಳತ್ತಿರ ತಾನು ನನ್ನ ಕನಸೊಳಗೆ ಬಂದಿದ್ದು ಪೂರಿ ದೊಡ್ಡ ದೊಡ್ಡದಂತ ಅಷ್ಟು ಇಷ್ಟಪಡ್ತಾನು ನಮ್ಮ ಮನೆಯವರು ಮತ್ತು ಚಿಂಟು ಇಬ್ಬರಿಗೂ ಪೂರಿ ಅಂದ್ರೆ ಪ್ರಾಣ ಹಂಗೆ ಈಗ ಚಳಿ ಎಲ್ಲ ಮುಗೀತು ಅಂಥೇಳಿ ಈಗ ನಾನು ಸ್ಕೂಲ್ಗೆ ತಣ್ಣೀರೇ ಕೊಟ್ಟು ಕಳ್ಸಿದ್ನಿ ಬಟ್ ಅವ್ನಿಗೆ ಡೈಲಿ ಬಿಸಿನೀರು ಕುಡಿದು ಕುಡಿದು ಈಗ ತಣ್ಣೀರು ಕೊಟ್ಟು ಕಳ್ಸೋ ಅಂತ ಸ್ವಲ್ಪ ನೆಗಡಿ ಆಗತ್ತಿತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿವಸ ಅವ್ನಿಗೆ ಬಿಸಿನೀರ ಕೊಡೋಣ ಅಂತ ಕಾಯಿಸಾಕಿಟ್ಟಾದ್ಮೇಲೆ ನೆಕ್ಸ್ಟು ನಾನು ಪೂರಿ ಮಾಡೋಕೆ ಒಂದು ಕಪ್ ಗೋಧಿ ಇಟ್ಟು ಒಂದು ಕಪ್ ಮೈದಾ ಇಟ್ಟು ಕಾಲು ಕಪ್ಪು ಚಿರೋಟು ರವೆ ಹಾಕಿ ಗಟ್ಟೆಗೆ ನಾದಿರ್ತೇನೆ ಈಗ ಭಾಜಿ ಮಾಡತ್ತೆ ನೋಡಿರಿ ನೀವೆಲ್ಲ ಹೆಂಗೆ ಮಾಡ್ತೀರಲ್ಲ ಸೇಮ್ ಆಲೂಗಡ್ಡೆ ಪಲ್ಯ ನಾನು ಹಾಗೆ ಮಾಡೋದು ಸೊ ಹಾಗಾಗಿ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೆ ಹೋಗಿಲ್ಲ ನೀವೆಲ್ಲ ಹೆಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ ಆಮೇಲೆ ಒಂದು ಚೂರು ಲಾಸ್ಟ್ ಒಳಗೆ ಒಂದು ಚೂರು ಚೇಂಜ್ ಮಾಡ್ತೇನೆ ನಾನು ಪಲ್ಯನ ಅದು ಯಾವ ರೀತಿ ಅಂತ ತೋರಿಸ್ತೇನೆ ಯಾಕಂದ್ರೆ ಪೂರಿಗೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಪಲ್ಯ ಇರ್ಲಿಕ್ಕೆ ಡ್ರೈ ಡ್ರೈ ಅನ್ನಿಸ್ತತಿ ಅದ್ರ ಜೊತೆ ಚಟ್ನಿ ಇದ್ರೆ ಏನು ಅನಿಸಂಗಿಲ್ಲ ಬರೀ ಈ ಥರ ನಾವು ಪೂರಿ ಭಾಜಿ ಮಾಡಬೇಕು ಅಂದರೆ ಪಲ್ಯ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡ್ತೇನೆ ಅದನ್ನು ಹೆಂಗೆ ಮಾಡ್ತೇನೆ ಅಂತ ಈಗ ತೋರಿಸ್ಕೊಡತ್ತೇನೆ ಹಂಗ ಏನಪ್ಪ ಅಂದರೆ ನಮ್ಮ ಮನೆಯೊಳಗೆ ನಾನು ಮಾಡು ಈ ಆಲೂಗಡ್ಡೆ ಪಲ್ಯ ಭಾಳ ಟೇಸ್ಟ್ ಮಾಡ್ತೀನಿ ಅಂತಾರೋ ನಿನ್ನ ಕೈಯೊಳಗೆ ರುಚಿ ಆಗ್ತತಿ ಅಂತ ಹೇಳ್ತಾರೆ ಈ ಆಲೂಗಡ್ಡೆ ಪಲ್ಯ ಒಬ್ಬೊಬ್ರು ಕೈಯೊಳಗೆ ಒಂದೊಂದು ಥರ ಮತ್ತು ನಾನು ಏನು ಬೇರೆ ಥರ ಮಾಡ್ತೇನಪ್ಪ ಅಂದ್ರೆ ಒಂದು ಲೋಟ ನೀರಿಗೆ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಒಳಗೆ ಈ ಥರ ಮಿಕ್ಸ್ ಮಾಡ್ಕೊತೀನಿ ಈ ಥರ ಮಾಡೋದ್ರಿಂದ ಪಲ್ಯ ಸ್ವಲ್ಪ ಸಾಫ್ಟ್ ಆಗ್ತೈತಿ ನಾನು ಇನ್ನೂ ಒಂದು ಲೋಟದಷ್ಟು ನೀರನ್ನು ಸೇಸ್ಕೊಳ್ತೇನೆ ಸ್ವಲ್ಪ ಗಟ್ಟಿ ಅನ್ಸತ್ತಿತ್ತು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ಲಂತೇಳಿ ಅಂತೇಳಿ ನೋಡ್ರಿ ಈ ಥರ ಮಾಡಿದ್ರೆ ದೋಸೆಗೂ ಚಲೋ ಅನಿಸ್ತತಿ ತಿನ್ಬೇಕಾದ್ರೆ ಪಲ್ಯ ಒಂಥರ ಉದ್ರದ್ರ ಅನ್ಸಂಗಿಲ್ಲ ಪೂರಿ ಜೊತೆನೂ ಚಲೋ ಅನಿಸ್ತತಿ ಚಟ್ನಿ ಏನು ಮಾಡಿಲ್ಲ ನಾನು ಯಾಕಂದ್ರೆ ಚಟ್ನಿ ಮಧ್ಯಾಹ್ನದವರೆಗೂ ಕೆಟ್ಟಬಿಡ್ತೈತಿ ಸ್ಕೂಲಿಗೆ ಕೊಡೋಕ್ಕೂ ಜಸ್ಟ್ ಪಲ್ಯ ಮಾಡಿಬಿಟ್ರೆ ಮನ್ಯಾಗೂ ಇದನ್ನ ತಿಂದು ಸ್ಕೂಲಿಗೆ ಇಷ್ಟು ತೊಗೊಂಡು ಹೋಗಿಬಿಡ್ತಾನೆ ಅಂತೇಳಿ ಪೂರಿ ಬಾಜಿ ಮಾಡೇನಿ ಹೆಚ್ಚಾಗಿ ನಾನು ಪನೀರ್ದೇ ಗ್ರೇವಿ ಮಾಡೋದು ಮೇನ್ ಅದೇ ರೀಸನ್ನು ಪನ್ನೀರ್ ತರ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಪಲ್ಯ ರೆಡಿ ಆಯ್ತು ನೋಡಿರಿ ಪೂರಿ ಪರ್ಫೆಕ್ಟಾಗಿ ಇಷ್ಟ ಆದ್ರೆ ಅದಾದಮೇಲೆ ನೆಕ್ಸ್ಟು ನಾನು ನೋಡ್ರಿ ಶೇಂಗಾ ಎಣ್ಣೆ ನಾವು ಯೂಸ್ ಮಾಡ್ತೇವಲ್ಲ ಅದು ಒಂದು ಸ್ವಲ್ಪ ಹೊಗೆನೂ ಜಾಸ್ತಿ ಹಿಡ್ತೈತಿ ಮತ್ತು ಸುಮ್ಮನೆ ಕಾಸ್ಟ್ಲಿ ಅದು ಪೂರಿಗೆಲ್ಲ ಮಾಡಿದರೆ ಆಗಿಬಿಡ್ತೈತಿ ಸೊ ಹಾಗಾಗಿ ನಾನು ಸನ್ಪ್ಯೂರ್ ಆಯಿಲ್ ಹಾಕಿ ಪೂರಿ ಮಾಡತ್ತೇನೆ ಫಸ್ಟ್ ಮೇನ್ ಚಿಂಟು ಒಂದು ನಾಲ್ಕು ಮಾಡಿ ನೆಕ್ಸ್ಟ್ ಉಳಿದವರೆಲ್ಲ ತಿಂದ್ರೆ ಆಯ್ತವ ಹೋದ್ಮೇಲೆ ಸ್ಕೂಲ್ಗೆ ಅಂತ ಹೇಳಿ ಮಾಡತ್ತಿದ್ನಿ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದವ ಪೂರಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ನಾನು ಯಾವಾಗಲೂ ಅಳತೆ ಬೆಳೆತೊಳಗೆ ಮಾಡಿದ್ರಿ ಯಾವಾಗಲೂ ಗೋಧಿ ಹಿಟ್ಟು ಒಂದು ಕಪ್ಪು ಒಂದು ಕಪ್ ಮೈದಾ ಹಿಟ್ಟು ಕಾಲು ಕಪ್ ಚಿರೋಟಿ ರವೆ ಹಾಕಿದ್ರೆ ಒಂಥರ ಪರ್ಫೆಕ್ಟಾಗಿ ಬರ್ತಾವೆ ಸೇಮ್ ಹೋಟೆಲ್ ಥರನ ಪೂರಿ ಸ್ವಲ್ಪ ಸಕ್ಕರೆ ಹಾಕಿದ್ರೂ ಇನ್ನೊಂಚೂರು ಕಲರ್ ಜಾಸ್ತಿ ಬರ್ತಾವೆ ಬರೀ ಗೋಧಿ ಹಿಟ್ಟು ಮಾಡಿದ್ರೂ ಅದರಿಂದ ಚಲೋ ಅನ್ಸಂಗಿಲ್ಲ ನಂಗೆ ಪೂರಿ ಮೈದಾ ಹಿಟ್ಟು ಮಾಡಿದ್ರೂ ಒಂಥರ ರಬ್ಬರ್ ಥರ ಅನ್ನಿಸ್ತಾವೆ ಎರಡು ಸೇರಿಸಿ ಒಂಚೂರು ಚಿರೋಟಿ ರವೆ ಹಾಕಿಬಿಟ್ರೆ ಪರ್ಫೆಕ್ಟಾಗಿ ಬರ್ತಾವೆ ತಿನ್ನಬೇಕಾದ್ರೂ ಚಲೋ ಅನ್ನಿಸ್ತಾವೆ ಮೇನ್ ಏನಪ್ಪ ಅಂದ್ರೆ ಈ ಪೂರಿ ದೋಸೆ ಇಡ್ಲಿ ಈ ಥರ ಇದ್ಬಿಟ್ರಂತೂ ಭಾಳ ಟೈಮ್ ಇಡೀತೈತಿ ಕೆಲಸಕ್ಕೆ ಗಿಲ ಒಂದು ರೈಸ್ ಐಟಮ್ ಮಾಡಿಟ್ಬಿಟ್ರೆ ಸಲ ಅದು ಕೆಲಸನ ಮುಗಿದೋಗ್ಬಿಡ್ತೈತಿ ಇದು ತಿನ್ನೋವಾಗ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಕೊಡಬೇಕಾಗ್ತಿರ್ತೈತಿ ಹಂಗೆ ನೆನ್ನೆ ಹೊರಗಡೆ ಹೋಗಿದ್ವಲ್ಲ ಚಿಂಟು ಕೇಕ್ ತಂದಿದ್ವಿ ಅವನಿಗೆ ಕಪ್ ಕೇಕ್ ಬೇಕು ಯಾವ್ದು ಬೇಕು ಅಂತ ಕೇಳತ್ತಿದ್ನಿ ಸ್ಕೂಲ್ಗೆ ಕಪ್ ಕೇಕ್ ಬೇಕು ಅನ್ನತ್ತಿದ್ದ ಅವನು ಅದು ತೊಗೊಂಡು ಹೋಗೋದ ಒಂದು ಕಷ್ಟ ಯಾಕಂದರೆ ನಾವು ಸ್ಟೀಲ್ ಡಬ್ಬದಾಗೆಲ್ಲೋ ಹಾಕಿಬಿಟ್ರೆ ಸ್ನ್ಯಾಕ್ಸ್ ಡಬ್ಬದಾಗೆಲ್ಲ ಹಾಕಿದ್ರೆ ಅಲ್ಲಿ ಇಲ್ಲಿ ಅಂಟ್ಕೊಂಡ್ಬಿಡ್ತೈತಿ ಸೊ ಹೆಂಗೆ ಕೊಟ್ಟು ಕಳಿಸೋದು ಅಂತ ಯೋಚನೆ ಮಾಡತ್ತಿದ್ವಿ ಹಂಗೆ ಇನ್ನೊಂದು ಕೇಕ್ ತಂದಿದ್ವಿ ದೊಡ್ಡ ಸೈಜ್ದು ಅದು ಅಷ್ಟು ಹೆಚ್ಚಾಗಿ ನಾವು ಬಾಕ್ಸ್ ಒಳಗೆ ಹಾಕಿ ಕಳಿಸಿದ್ರೆ ಒಂಥರ ಅಂಟ್ಕೊಂಡು ಬಿಟ್ಟಿರ್ತವೆ ಇವು ಕೇಕ್ಗಳು ನಾನು ಸಾಯಂಕಾಲ ಬಂದು ತಿನ್ನು ಅಂದ್ರೆ ಅವ್ನು ಈಗಲೇ ಬೇಕು ಸ್ಕೂಲಿಗೆ ತೊಗೊಂಡು ಹೋಗ್ತೀನಿ ಅನ್ನತಿದ್ದ ಅವ್ನು ಖುಷಿಗೆ ಕೇಕ್ ಮೇಲೆ ಅಂತ ಬರ್ಸಿದ್ವಿ ನೆನ್ನೆ ಹಂಗೆ ಒಂದು ರೌಂಡ್ ಹೊರಗಡೆ ಹೋದಾಗ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ರೆ ಇದು ಬೇಕಂದಿದ್ದ ಸೊ ಹಂಗಾಗಿ ತೊಗೊಂಡು ಬಂದಿದ್ವಿ ಈಗ ನೋಡಿರಿ ಮೇನ್ ಪ್ರಾಬ್ಲಮ್ ಅಂದ್ರೆ ಲಂಚ್ ಬ್ಯಾಗ್ ಒಳಗೆ ಹಿಡಿಸ್ತೈತೋ ಇಲ್ಲೋ ಅಂಥೇಳಿ ಇದು ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಬಾಕ್ಸ್ ಅದನ್ನು ಕೊಟ್ಟೆ ನಾನು ಶಾಪ್ ಅವ್ರು ಏನು ಪ್ಯಾಕ್ ಮಾಡಿ ಕೊಟ್ಟಿದ್ರಲ್ಲ ಅದೇ ಬಾಕ್ಸ್ ಹಾಕಿಬಿಟ್ಟೆನೆ ಯಾಕಂದ್ರೆ ಯಾವುದೇ ಡಬ್ಬದಾಗ ಹಾಕಿದ್ರೂ ಅದು ಆ ಕಡೆ ಈ ಕಡೆ ಆಗಿ ಎಲ್ಲ ಅಂಟ್ಕೊಂಡ್ಬಿಡ್ತೈತೆ ಕೇಕು ಸೊ ಕಪ್ ಕೇಕು ಲಂಚ್ ಬಾಕ್ಸು ಎಲ್ಲ ಹಿಡಿಸ್ತು ಅದೊಂದು ಡೌಟ್ ಇತ್ತು ಅದಾದಮೇಲೆ ಚಿಂಟು ಕೂಡ ರೆಡಿ ಆಗತ್ತಿದ್ದ ನೀನೇ ರೆಡಿ ಆಗಂತ ಬಿಟ್ಬಿಟ್ಟಿದ್ನಿ ನಾವು ಡೈಲಿ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಅವ್ನಿಗೆ ಶೂ ಹಾಕಿ ಕಳ್ಸಿಬಿಡ್ತಿದ್ವಿ ಸಾಕ್ಸ್ ಉಲ್ಟಾ ಪಲ್ಟ ಹಾಕೊಳತ್ತಿದ್ ನೋಡಿರಿ ನೀನೇ ಹಾಕೋ ಸ್ವಲ್ಪ ನಿನಗೂ ಪ್ರಾಕ್ಟೀಸ್ ಆಗ್ತೈತೆ ಅಂತ ಹೇಳಿ ಅವ್ನಿಗೆ ಹಾಕ್ಕೊಳಕ್ಕೆ ಬಿಟ್ಟಿದ್ವಿ ಯಾಕಂದರೆ ಡೈಲಿ ಏನಾಗ್ತೈತಿ ಇನ್ನೊಂದು ಐದು ನಿಮಿಷ ಇರ್ತಾ ವ್ಯಾನ್ ಬರ್ತಿರ್ತೈತಿ ಶೂ ಹಾಕ್ಕೊಳ್ತಿರ್ತೈತಿ ಅರ್ಜೆಂಟ್ ಅರ್ಜೆಂಟ್ ಒಳಗೆ ನಾವೇನು ಮಾಡಿಬಿಡ್ತೀವಿ ಸಾಕ್ಸ್ ಹಾಕ್ಬಿಬಿಡ್ತೇವೆ ಸೊ ಹಾಗಾಗಿ ಅವನು ಸ್ವಲ್ಪ ಪ್ರಾಕ್ಟೀಸೇ ಇಲ್ಲ ಪ್ರಾಕ್ಟೀಸ್ ಆಗಲಿ ಅಂತ ಅವ್ನಿಗೆ ಬಿಟ್ಬಿಟ್ಟಿದ್ನಿ ಹಂಗೆ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಬಿಸಿನೀರು ಬಿಸಿನೀರು ಜೊತೆ ಹಣ್ಣು ಈ ಥರ ಎಲ್ಲ ನಾನು ಕುಡಿತಿರ್ತೇನೆ ಇವತ್ತಂತೂ ಎದ್ದ ತಕ್ಷಣ ಬ್ರಷ್ ಮಾಡಿ ನಾನು ಬಿಸಿನೀರು ಕುಡಿದಿಲ್ಲ ಏನೂ ಇಲ್ಲವೇ ಇಲ್ಲ ಜಸ್ಟ್ ಇವತ್ತು ಗ್ರೀನ್ ಟೀ ಕುಡಿಯತ್ತೆ ಅಷ್ಟ ಗ್ರೀನ್ ಟೀ ಕುಡಿದು ಒಂದು ಹದಿನೈದು ನಿಮಿಷ ಗ್ಯಾಪ್ ಬಿಟ್ಟು ಅಂತ ಮಾಡಿದ್ರಾಯ್ತಂತ ನೋಡ್ರಿ ಈಗ ಎಂಟು ಮುಕ್ಕಾಲು ಆಗೈತಿ ಶ್ರೇಯಸ್ದು ಇವತ್ತು ರಜಾ ಇತ್ತು ಮನೆಯಾಗನ ಅವಾಗ ಸ್ಟಡಿ ಹಾಲಿಡೇ ಇದ್ದಿದ್ದರಿಂದ ಮನೆಯಾಗಿದ್ದ ಎಂಟು ಮುಕ್ಕಾಲು ಆಗಿತ್ತು ನೋಡ್ರಿ ಚಿಂಟು ಹೋಗುವಷ್ಟೊತ್ತಿಗೆ ಸೊ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡೋನು ಸೋಫಾದ ಸೋಫಾದ್ಮೇಲೆ ಕೂತ್ಕೊಂಡಿದ್ನಿ ನನ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕೇ ಬೇಕು ಸ್ಕೂಲ್ಗೆಲ್ಲ ಕಳಿಸಿದಾದ್ಮೇಲೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಗಡಿ ಬಿಡಿಯೊಳಗೆ ಓಡಾಡಿ ಓಡಾಡಿ ಸಾಕಾಗಿರ್ತೈತಿ ನನಗೆ ಹೇಳಿ ಒಂದು ಸ್ವಲ್ಪ ಟೈಮ್ ಬೇಕು ಅಂತ ಅನ್ನಿಸ್ತತಿ ಸೊ ಹಂಗೆ ಬಿಸಿನೀರು ಕುಡ್ಕೋ ಅಂತ ಕೂತ್ಕೊಂಡಿದ್ನಿ ಗ್ರೀನ್ ಟೀ ಸ್ವಲ್ಪ ಕೈ ಕೈ ಇತ್ತಲ್ಲ ಹಾಗಾಗಿ ಸ್ವಲ್ಪ ಫೇಸ್ ನಿಮಗೆ ಒಂಥರ ಅನ್ಸಾಕತ್ತಿರ್ಬೋದು ಹಂಗೆ ಒಂದು ಒಂದೂವರೆ ವರ್ಷ ಗ್ಯಾಪ್ ನಾನು ನನ್ನ ರೆಗ್ಯುಲರ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡಿದ ಅಷ್ಟೊಂದು ನಾನು ರೆಗ್ಯುಲರಾಗಿ ಹಾಕ್ತಿರ್ಲಿಲ್ಲ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ರು ಆ ಟೈಮ್ದಾಗ ಯಾಕೆ ನೀವು ವ್ಲಾಗ್ಸ್ ಮಾಡ್ತಿಲ್ಲ ಅಪ್ಲೋಡ್ ಮಾಡಿರಿ ಆರಾಮದ್ದಿರೋ ಎಲ್ಲೋ ಅಂತ ಭಾಳ ಜನ ಕಮೆಂಟ್ ಮಾಡ್ತಿದ್ರು ಭಾಳ ಖುಷಿ ಅನಿಸ್ತದೆ ನನಗೆ ಎಷ್ಟು ಜನ ನನ್ನನ್ನು ಮಿಸ್ ಮಾಡ್ಕೋತಾರಂತೇಳಿ ಸೊ ಈಗಂತೂ ಅನ್ಕೊಂಡೇನೆ ಇನ್ಯಾವತ್ತೂ ಹತ್ತಿರ ಗ್ಯಾಪ್ ಮಾಡಬಾರ್ದು ಅಂತ ಯಾಕಂದರೆ ಶ್ರೇಯಸ್ ಕೂಡ ಟೆಂತ್ ಇದ್ದ ಆ ಟೈಮ್ದಾಗ ನಾನು ಬರೀ ವ್ಲಾಗ್ಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ನ ಸ್ಟಡೀಸ್ ಎಲ್ಲ ಹಾಳಾಗಬಾರ್ದು ಅಂತ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಷನ್ ಕೊಟ್ಟಿದ್ನಿ ನೋಡಿರಿ ಮೇನ್ ಏನಪ್ಪ ಅಂದ್ರೆ ನಮ್ಮ ಮೇನ್ ಡೋರ್ಗೆ ನಾವು ಭತ್ತದ ತೋರಣ ಹಾಕಿ ನಾನು ಅದನ್ನು ಗುಬ್ಬಿಗಳು ಬಂದು ತಿಂದು ತಿಂದು ಹೊಂಟಾವೆ ನೋಡಿರಿ ನಿಮ್ಗೆ ಅನ್ಸತ್ತಿರ್ಬೋದು ಎರಡು ನಾವು ಬೆಳಿಗ್ಗೆ ಏಳು ಅಷ್ಟೊತ್ತಿಗೆ ತಿನ್ನೋಕೆ ಶುರು ಮಾಡಿಬಿಡ್ತಾವೆ ಬೆಳಗ್ಗೆ ಬೆಳಗ್ಗೆ ಬತ್ತದ ಕಾಳು ಎಲ್ಲ ಕೆಳಗೆ ಬಿದ್ದಿರ್ತಾವೆ ನಾನು ಯಾಕೆ ಬೆಳಾತ್ತವು ಇಷ್ಟು ದಿವಸ ಬಿದ್ದಿರಲಿಲ್ಲ ಯಾಕೆ ಬೀಳತ್ತವು ಅಂತ ನಾ ಅನ್ಕೊಳಾತಿದ್ನಿ ನೋಡಲಿಲ್ಲ ಗ್ಯಾಪ್ ಆಗೈತಿ ಡೈಲಿ ನಾವು ಒಳಗಡೆ ಇದ್ದಾಗ ಅವು ಏನು ಮಾಡ್ತಾವು ಗುಬ್ಬಿ ಬಂದು ಎಲ್ಲ ತೊಗೊಂಡು ಹೋಗಿಬಿಡ್ತಾವ್ರಿ ಒಂದೊಂದು ಕಾಳು ತೊಗೊಂಡು ಹೋಗಿ 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 ಆ ಜಾಗ ಎಲ್ಲ ಗ್ಯಾಪ್ ಆಗಿಬಿಟ್ಟೈತಿ ಹಂಗೆ ನೋಡ್ರಿ ಈಗ ಹನ್ನೊಂದು ಗಂಟೆ ಆಗೈತಿ ಕೆಲಸ ಎಲ್ಲ ಮುಗೀತು ಜೊತೆಗೆ ಹಂಗೆ ಒಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಒಂದು ವಾರದಿಂದ ಅನ್ಕೊಳಾತಿದ್ನಿ ಅದು ನನ್ನ ಮನಸ್ಸೊಳಗೆ ಹಂಗೆ ಕೊರಿತಾ ಇತ್ತು ಸೊ ಯಾಕೆ ಒಂದು ಐದು ನಿಮಿಷ ಅದ್ರ ಬಗ್ಗೆ ಮಾತಾಡಬಾರ್ದು ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ನೀವೆಲ್ಲರೂ ನೋಡಾಕತ್ತೀರಿ ನೋಡ್ತಿರ್ತೀರಿ ನಿಕಿತಾಸ್ ಕಿಚನ್ ಅಂಥೇಳಿ ಅವ್ರ ಚಾನಲ್ನ ನಾ ನಾನು ಕೂಡ ಅವ್ರ ಚಾನಲ್ನ ನೋಡ್ತಿರ್ತೇನೆ ನನ್ನ ಚಾನಲ್ಗಿಂತ ಮುಂಚೆನೇ ಅವ್ರು ಶುರು ಮಾಡಿದರು ಆವಾಗಿಂದೂ ಫಸ್ಟಿಂದನೂ ನೋಡ್ಕೊಂಡು ಬಂದೇನಿ ಇದ್ದಕ್ಕಿದ್ದಂಗೆ ಒಂದು ವಾರದಿಂದ ಅವರು ಅವರ ತಾಯಿ ಅಂತ ಅಂಥೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ನಂಗೆ ನಿಜವಾಗ್ಲೂ ಶಾಕ್ ಆಯಿತು ಯಾಕಂದರೆ ನಾನು ಮುಂಚೆಯಿಂದಲೇ ನೋಡ್ಕೊಂಡು ಬಂದೀನಿ ಅವ್ರ ಬ್ಲಾಗ್ ಒಳಗೆ ಅವ್ರ ಎಲ್ಲ ಮಾತಾಡೋದು ಅವ್ರ ಜೊತೆ ಇದ್ದಿದ್ದು ಅಡುಗೆ ಮಾಡಿದ್ದು ಎಲ್ಲ ನೋಡ್ಕೊಂಡು ಬಂದೀನಿ ಅದು ನಿಜವಾಗ್ಲೂ ನಂಗೆ ನಂಬೋಕಾಗಲಿಲ್ಲ ಒಂಥರ ಶಾಕ್ ಆಯಿತು ಒಂದು ಸೆಕೆಂಡ್ ನಂಗೆ ಒಂಥರ ಮನುಷ್ಯನ ಜೀವನ ಇಷ್ಟೇನ ಅನ್ನಿಸ್ಬಿಡ್ತು ಯಾಕಂದ್ರೆ ಯಾವಾಗ ಏನಾಗ್ತದೆ ಮನುಷ್ಯರಿಗೆ ಅಂತ ಹೇಳೋಕಾಗಂಗಿಲ್ಲ ಒಂಥರ ನಿನ್ನೆ ನೋಡಿದ್ರ ಇವತ್ತಿಲ್ಲ ಅಂದರೆ ಯಾರಿಗೂ ನಂಬೋಕಾಗೋದಿಲ್ಲ ಸೊ ನನಗ ಇಷ್ಟು ಶಾಕ್ ಆಯಿತು ಒಂಥರ ಬೇಜಾರಾಯಿತು ಇನ್ನು ನಿಖಿತಾ ಅವ್ರಿಗೆ ಎಷ್ಟು ಬೇಜಾರಾಗಿರಬಾರ್ದು ಬಟ್ ನಿಖಿತಾ ಅವ್ರ ಜೊತೆ ನಾನು ಯಾವುದು ಕಾಂಟ್ಯಾಕ್ಟ್ ಇಲ್ಲ ಅವ್ರ ನಂಗೆ ಪರಿಚಯನೂ ಇಲ್ಲ ಜಸ್ಟ್ ನಿಮ್ಮ ಥರ ನಾನು ಕೂಡ ಮೊಬೈ ವಿವರ್ ಅಂತ ಹೇಳ್ಬೋದು ಅವ್ರ ಬ್ಲಾಗ್ಗಳ್ನ ನಾನು ಫ್ರೀ ಇದ್ದಾಗ ನೋಡ್ತಿರ್ತೇನೆ ಸೊ ಸ್ವಲ್ಪ ಇದುವರೆಗೂ ನನಗದು ಶಾಕ್ ಒಂಥರ ಬೇಜಾರು ಒಂದು ನೋವು ಅಂತ ಹೇಳ್ಬೋದು ಯಾಕಂದ್ರೆ ಕಳ್ಕೊಂಡಾಗ ಆಗೋ ನೋವು ಅದು ಅವ್ರಿಗೆ ಮಾತ್ರ ಗೊತ್ತದ ಎಷ್ಟು ನೋವು ಆಗ್ತದೆ ಹೇಳಿ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಅದು ಅವರು ಅವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೇನೆ ಸೊ ಹಾಗೆ ಮನಸ್ಸಲ್ಲಿ ಡೈಲಿ ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ಅನ್ನಿಸ್ತಾ ಇತ್ತು ನನಗೆ ನೆನೆಸ್ಕೊಂಡಾಗೆಲ್ಲ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಇವರು ಅಂತ ಅಲ್ಲ ನನಗೆ ಗೊತ್ತಿರೋರು ಯಾರಿಗೆ ಈ ಥರ ಆದ್ರೂ ಸ್ವಲ್ಪ ನಾನು ಈ ಥರ ಎಮೋಷ್ನಲ್ ಭಾಳ ಸೊ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಷ್ಟೇ ಹಂಗೆ ಕಿಚನ್ ಒಳಗೆ ನಾವು ಇಲ್ಲಿ ಅಂತ ಏನು ಐಟಮ್ಸ್ ಹಾಕಿದ್ದೇವಲ್ಲ ಗ್ಲಾಸ್ ಐಟಮ್ಸು ಅದನ್ನು ನಾನು ತೊಳೆಯತ್ತಿದ್ದೆ ಸ್ವಲ್ಪ ಫ್ರೀ ಇದ್ನಿ ಈಗ ಕೆಲಸ ಅಷ್ಟೊಂದು ಇರಲಿಲ್ಲ ಕೆಲಸ ಕಮ್ಮಿ ಇದ್ದಾಗ ಮಾತ್ರ ಈ ಥರ ನಾನು ತೆಗೆಯೋದು ಇಲ್ಲ ಪೂರ್ತಿ ದಿವ್ಸ ಇದ್ರೊಳಗೆ ಕುತ್ಕೊಳ್ಳೋದಾಗ್ತೈತಿ ಜಸ್ಟ್ ಇನ್ನೇನಿಲ್ಲ ಸ್ವಲ್ಪ ಅಡುಗೆ ಮಾಡಬೇಕಷ್ಟು ಡೈಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾನು ಸ್ಪೆಂಡ್ ಮಾಡ್ತೇನೆ ಅಷ್ಟ ಈಗ ಇದನ್ನೆಲ್ಲ ತೆಗೆದು ಅಲ್ಲಿ ಧೂಳು ಇರ್ತೈತಲ್ಲ ಒರೆಸ್ಕೊಂಡು ತೊಳೆದು ಡಬ್ಬ ಹಾಕಿರ ಮುಗಿತೈತಿ ತಿಂಗಳಿಗೆ ಒಂದು ಸಾರಿ ನಾನು ಕ್ಲೀನ್ ಮಾಡಿರ್ತೇನೆ ಈ ಪ್ಲೇಸ್ನ ಅಷ್ಟೊಂದೇನು ಧೂಳು ಆಗೋದಿಲ್ಲ ಜಸ್ಟ್ ಒಂದು ತಿಂಗ್ಳಕ್ಕ ತನ್ನೋ ಅಷ್ಟೊತ್ತಿಗೆ ಫುಲ್ ಎಲ್ಲ ಧೂಳು ಕೂತ್ಕೊಂಡಿರ್ತತಿ ತೆಗೆದು ಒರೆಸ್ಕೊಂಡ್ರೆ ಸಾಕು ಅಲ್ಲಿ ಏನು ನಮ್ಮ ಮನೆಯವ್ರೇನೋ ಕೇಳತ್ತಿದ್ರು ಅಲ್ಲಿ ಆನ್ಸರ್ ಕೊಡ್ಕೋ ಅಂತ ಕೆಲಸ ಮಾಡತ್ತಿದ್ನಿ ನಾನು ಮನೆ ಕ್ಲೀನಾಗಿರಬೇಕು ಚೆಂದ ಕಾಣಬೇಕು ಅಂದ್ರೆ ಕೆಲಸ ಮಾಡಲೇಬೇಕಾಗ್ತತ್ರಿ ಇಲ್ಲ ಅಂದ್ರೆ ಧೂಳು ಧೂಳು ಯಾರಾದರೂ ಗೆಸ್ಟ್ ಬಂದಾಗ ಚೆಂದ ಅನ್ಸಂಗಿಲ್ಲ ನಮಗೂ ಮನಸ್ಸಿಗೆ ಖುಷಿ ಅನ್ಸಂಗಿಲ್ಲ ಅನ್ಸೋಂಗಿಲ್ಲ ಮೇಲಿನ ಮೇಲೆ ಈ ಥರ ನಾವು ಕ್ಲೀನ್ ಮಾಡ್ಕೊತಿದ್ರೆ ನಮಗೂ ಖುಷಿ ಒಳಗೂ ಒಂದು ಪಾಸಿಟಿವ್ ಎನರ್ಜಿ ಇರ್ತೈತಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನೋಡಿರಿ ನಿಮ್ಮೆಲ್ಲರೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ನಮಸ್ಕಾರ